ಮೊದಲು ಸಹ ಲಾಕ್ಡೌನ್ ಏನು ಇರಲಿಲ್ಲ, ಈ ಸರಿ 10 ಗಂಟೆಗೆ ಲಾಕ್ಡೌನ್ ಇದೆ, ನೋಡ್ಬೇಕು ಅಂತ. ಈಗ ಸರಿ ಏನು ವ್ಯಾಪಾರ ಆಗುತ್ತೋ ಬಿಡುತ್ತೋ ಅನ್ನೋದಿಲ್ಲ, ಮಾಡಬೇಕು. ನಮ್ಮ ಡ್ಯೂಟಿ ನಾವು ಕರ್ತವ್ಯ ನಾವು ಮಾಡ್ತಾಯಿದ್ದೀವಿ, ಯಾಕೆಂದರೆ ವರ್ಷ ಮಾಡಲೇಬೇಕಲ್ಲ, ಬಿಡೋಕ್ಕಾಗಲ್ಲ. ನ್ಯೂ ಇಯರ್ ಅಂತಂದರೆ ವರ್ಷಕ್ಕೆ ಒಂದೇ ಬರೋದು, ಅದಕ್ಕೋಸ್ಕರ ನಾವು ಮಾಡಲೇಬೇಕು, ಮಾಡ್ತಾಯಿದ್ದೀವಿ. ವೆರೈಟಿ ಅಂದರೆ ಹೇಳೋಕ್ಕಾಗಲ್ಲ, ಒಂದು 4-5 ವೆರೈಟಿ ಮಾಡ್ತೀವಿ. ಚಾಕ್ಲೇಟು, ಪೈನಾಪಲ್ಲು, ಸ್ಟ್ರಾಬೆರಿ, 4-5 ಐಟಮ್ ಮಾಡ್ತೀವಿ. ಪೇಸ್ಟ್ರಿ ಮಾಡ್ತೀವಿ, ಪೇಸ್ಟ್ರಿ ಕೇಕ್ ಮಾಡ್ತೀವಿ, ಆಮೇಲೆ ಎಗ್ಲೆಸ್ ಕೇಕು ಮಾಡ್ತೀವಿ, ಪೇಸ್ಟ್ರಿ ಕೇಕು. ನೈಟ್ ಕರ್ಫ್ಯೂ ಇದೆ, 10 ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. 10 ಗಂಟೆವರೆಗೂ ಮಾಡ್ತೀವಿ, 10 ಗಂಟೆವರೆಗೂ ಕ್ಲೋಸ್ ಮಾಡಿ ವ್ಯಾಪಾರ. 10 ಗಂಟೆವರೆಗೂ ವ್ಯಾಪಾರ ಮಾಡಿ ಕ್ಲೋಸ್ ಮಾಡಿಬಿಡ್ತೀವಿ ಅಷ್ಟೇ, 10 ಗಂಟೆವರೆಗೂ ಮಾಡ್ತೀವಿ. ಹೋದ ವರ್ಷಕ್ಕಿಂತ 8 ವರ್ಷ ಏನು ಜಾಸ್ತಿ ಬಂದಿಲ್ಲ, ಕಡಿಮೆನೇ. ಬಟ್ ನೋಡಬೇಕು ಏನಂತ, ಹೋದ ವರ್ಷಕ್ಕಿಂತ ಏನು ಜಾಸ್ತಿ ಬಂದಿಲ್ಲ. ಹೋದ ವರ್ಷ ಸ್ವಲ್ಪ ಪರವಾಗಿರಲಿಲ್ಲ, ಬಟ್ ಈ ವರ್ಷ ಇಲ್ಲಿವರೆಗೂ ಇಷ್ಟೊತ್ತಿನವರೆಗೂ ಏನಂತ ಏನು ಆರ್ಡ್ರ್ ಇಲ್ಲ. ನೋಡಬೇಕು ಇವಾಗ ಏನಂತ ನೋಡಿ. ಅದೇ ಈಗ ಲಾಕ್ಡೌನ್ ಈಗ 10 ಗಂಟೆಗೆ ಕರ್ಫ್ಯೂ ಇರೋದ್ರಿಂದ 8-9 ಗಂಟೆಗೆ ಕ್ಲೋಸ್ ಮಾಡಿ, 8-8:30 ಕ್ಲೋಸ್ ಮಾಡಿ ಅಂತಾರೆ. ರೇಟ್ ಏನು ಜಾಸ್ತಿ ಮಾಡಿಲ್ಲ, ಅದೇ ರೇಟ್ ಇದೆ, ಮಾಮೂಲಿ ರೇಟ್. 2 ವರ್ಷದಿಂದನೂ 3 ವರ್ಷದಿಂದ ಅದೇ ರೇಟ್ ಇದೆ. ಬಟ್ ಏನಂದರೆ ಮಾಲೂಮಾತಿ ರೇಟ್ ಜಾಸ್ತಿ ಆಗಿದೆ. ಬಟ್ ನಾವು ರೇಟ್ ಜಾಸ್ತಿ ಮಾಡಿದ್ರೆ ಇವಾಗ ಆಗಲ್ಲ, ಯಾಕೆಂದರೆ ಕಸ್ಟಮರಿಗೂ ಹೊರೆ ಆಗುತ್ತೆ. ಆಮೇಲೆ ಇವಾಗ ಎಲ್ಲ ರೇಟ್ ಜಾಸ್ತಿ ಆಗಿದೆ, ಎಲ್ಲ ರೇಟು ನಮಗೂ ಏನು ವರ್ಕೌಟ್ ಆಗಲ್ಲ, ಅಷ್ಟೇನು ಇದಿಲ್ಲ. ಬಟ್ ಏನು ಮಾಡಲೇಬೇಕು, ನಮ್ಮ ಡ್ಯೂಟಿ ನಾವು ಮಾಡ್ತೀವಿ.